ಖಂಡಿತವಾಗಿಯೂ ಬಹಳಷ್ಟು ಜನಕ್ಕೆ ಈ ತರ ಒಂದು ಪ್ಲೇಸ್ ಇದೆ ಅರಸಿಕೆರೆಯಲ್ಲಿ ಅಂತ ಗೊತ್ತಿರಲ್ಲ. ನಮಸ್ಕಾರ ಸ್ನೇಹಿತರೆ, ಇವಾಗ ನಾನು ಕಸ್ತೂರಿಬಾ ಶಿಬಿರದ ಬಳಿ ಬಂದಿದ್ದೀನಿ. ಹಾಸನ ಜಿಲ್ಲೆ ಅರಸಿಕೆರೆ ತಾಲೂಕು ಅರಸಿಕೆರೆಯಿಂದ ಸುಮಾರು ಒಂದು 3 ಕಿಲೋಮೀಟರ್ ದೂರದಲ್ಲಿ ಕಸ್ತೂರಿಬಾ ಶಿಬಿರ ಅಂತ ಇದೆ. ಜಾಸ್ತಿ ಜನಕ್ಕೆ ಗೊತ್ತಿಲ್ಲದೆ ಇರುವಂತ ಒಂದು ಪ್ಲೇಸ್ ಅನ್ನು ನಿಮಗೆ ತೋರಿಸೋಣ ಅಂದ್ಬಿಟ್ಟು. ಸೋ ನನಗೂ ಕೂಡ ಮುಂಚೆ ಗೊತ್ತಿರಲಿಲ್ಲ, ನಮ್ಮ ರಿಲೇಟಿವ್ ಒಬ್ಬರು ಇನ್ಫಾರ್ಮ್ ಮಾಡಿದ್ರು ಈ ರೀತಿ ಒಂದು ಪ್ಲೇಸ್ ಇದೆ ತೋರಿಸಮ್ಮ ಅಂದ್ಬಿಟ್ಟು. ಸೋ ಹಾಗಾಗಿ ಅವರು ಹೇಳಿದ ಒಂದು 15 ಡೇಸ್ ಬ್ಯಾಕ್ ಹೇಳಿದ್ರು ನನಗೆ ತೋರಿಸಬೇಕು ಅಂತ ಬಂದಿದ್ದೀನಿ. ಹೆಚ್ಚಿನ ಜನಕ್ಕೆ ಇದರ ಬಗ್ಗೆ ಅವೇರ್ನೆಸ್ ಮೂಡಿದಷ್ಟು ಒಳ್ಳೆಯದು. ನೋಡಿ ಒಳಗಡೆ ಬಂದ್ರೆ ಈ ರೀತಿ ಒಂದು ಪ್ರಾಂಗಣ ಎದುರುಗೊಳ್ಳುತ್ತದೆ. ನೋಡಿ ಇಲ್ಲೂ ಸಹ ಒಂದಿಷ್ಟು ಪುತ್ತಳಿಗಳಿವೆ ಗಾಂಧೀಜಿ ಅವರು. ಇದೆ ಆ ಪ್ಲೇಸ್ ನಾನು ತೋರಿಸ್ತಾ ಇರೋದು, ಗಾಂಧಿ ಸಮಾಧಿ ಇದೆ. ವಿಶೇಷತೆ ಏನು ಅಂತ ಅಂದರೆ ಗಾಂಧೀಜಿಯ ಚಿತಾಭಸ್ಮವನ್ನು ಇಲ್ಲಿ ಇಡಲಾಗಿದೆ. ನೋಡಿ ಈ ರೀತಿ ಇದೆ. ಇಲ್ಲಿರುವಂತಹ ಕಲಾಕೃತಿಯನ್ನು ಭಾರತದ ಆಧುನಿಕ ಕಲೆಯ ಪ್ರಮುಖ ಕಲಾವಿದರಲ್ಲಿ ಒಬ್ಬರಾದಂತಹ ನಂದಲಾಲ್ ಬಸು ಅನ್ನೋರು 1882 1906 ಅವಧಿಯಲ್ಲಿ ರಚಿಸಿರ್ತಾರೆ. ಇವರು ಬಂಗಾಳ ಮೂಲದವರು, ಹೆಸರಾಂತ ಸಾಹಿತಿ ಕಲಾಕಾರರು ಆದಂತಹ ರವೀಂದ್ರನಾಥ್ ಟಾಗೂರರ ಶಿಷ್ಯರು ಕೂಡ ಹೌದು. ಇವರ ಕಲೆಯಲ್ಲಿ ದೇಸೀಯತೆ ಇದೆ. ಅಜಂತಾದ ಭಿತ್ತಿಚಿತ್ರಗಳಿಂದ ಪ್ರಭಾವಿತರಾಗಿ ಕಲಾಕೃತಿಯನ್ನು ರಚಿಸಿದ್ದಾರೆ. ಪುರಾಣ ಕಥೆಗಳನ್ನು ಗ್ರಾಮೀಣ ಜನರ ಬದುಕನ್ನು ತಮ್ಮ ಚಿತ್ರರಚನೆಯಲ್ಲಿ ವಿಶೇಷವಾಗಿ ಅಳವಡಿಸಿಕೊಂಡಿದ್ದಾರೆ. ಇವರ ಬಣ್ಣದ ಬಳಕೆಯು ವಿಶೇಷವಾದದ್ದು. 1930 ಗಾಂಧಿ ದಂಡಯಾತ್ರೆ ಹೊರಟದ್ದನ್ನು ನಂದಲಾಲ್ ಅವರು ಲೀನೋ ಅಂದರೆ ರಬ್ಬರ್ ಹಾಳೆಯಲ್ಲಿ ಕೆತ್ತಿ ಪ್ರಿಂಟನ್ನು ತೆಗೆದಿದ್ದಾರೆ. ಅದನ್ನು 1930 ರಚಿಸಿದ್ದರು. ಇಲ್ಲಿ ಕೊಟ್ಟಿರುವುದು ಅದೇ ಗಾಂಧಿ ಚಿತ್ರ. ಭಾರತ ಸರ್ಕಾರವು ಪದ್ಮವಿಭೂಷಣ ಪ್ರಶಸ್ತಿಯನ್ನು ಕೊಟ್ಟು ಅವರಿಗೆ ಗೌರವಿಸಿದೆ. ಕರ್ನಾಟಕ ರಾಜ್ಯ ಮದ್ಯಪಾನ ಸಂಯಮ ಮಂಡಳಿ. ನೋಡಿ ಚಿತಾಭಸ್ಮ ದೆಹಲಿಯಿಂದ ಸಂಗ್ರಹಿಸಿ ತಂದವರು ಕರ್ನಾಟಕದ ಕಸ್ತೂರಿಬಾ ಗಾಂಧಿ ಆಶ್ರಮದ ಸಂಸ್ಥಾಪಕರು ಮಾಜಿ ಸಚಿವರಾದ ಶ್ರೀಮತಿ ಯಶೋಧರಮ್ಮ ದಾಸಪ್ಪ ಮತ್ತು ಕೇಂದ್ರ ಸರ್ಕಾರದ ಮಾಜಿ ರೈಲ್ವೆ ಸಚಿವರಾದಂತಹ ಶ್ರೀ ಎಚ್ ಸಿ ದಾಸಪ್ಪ. 1948 ಇಸ್ವಿಯಲ್ಲಿ ಇದನ್ನ ಮಾಡಿರ್ತಕ್ಕಂಥದ್ದು. ಗಾಂಧಿ ಸಮಾಧಿ ನಿರ್ಮಾಣದ ಕೊಡುಗೆ ಗಾಂಧಿ ಅನುಯಾಯಿ ಶ್ರೀ ಚಂದ್ರಶೇಖರ್ ಮಾಜಿ ಸಚಿವರು ಮತ್ತೆ ಶ್ರೀಮತಿ ಸರೋಜಾ ಚಂದ್ರಶೇಖರ್ ಅವರ ಸ್ಮರಣಾರ್ಥ ಅವರ ಪುತ್ರ ಶ್ರೀ ಎಂ ಸಿ ನರೇಂದ್ರ ಮತ್ತು ಕುಟುಂಬ ಶ್ರೀ ಚಂದ್ರಶೇಖರ್ ಪ್ರತಿಷ್ಠಾನ ಬೆಂಗಳೂರು. ಸ್ನೇಹಿತರೆ, ಗಾಂಧೀಜಿಯವರ ಚಿತಾಭಸ್ಮವನ್ನು ಇದು ಮಾಡಿರ್ತಕ್ಕಂತಹ ಸ್ಮಾರಕದ ಬಳಿ ನಿಮ್ಮನ್ನು ಇವಾಗ ಕರೆದುಕೊಂಡು ಹೋಗ್ತಾ ಇದ್ದೀನಿ. ಇದರ ವಿಶೇಷತೆ ಏನು ಅಂತ ಅಂದರೆ ಗಾಂಧೀಜಿಯವರು ನಮ್ಮ ಭಾರತಕ್ಕೆ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಡೋದಕ್ಕೆ ಬಹಳಷ್ಟು ಶ್ರಮ ವಹಿಸಿದಂತಹ ಸ್ವಾತಂತ್ರ್ಯ ಹೋರಾಟಗಾರರು ಕೂಡ ಹೌದು. ನಾನು ಕೂಡ ದೆಹಲಿಯ ರಾಜ್ಘಾಟ್ನಲ್ಲಿ ಇರತಕ್ಕಂತಹ ಗಾಂಧೀಜಿಯವರ ಸ್ಮಾರಕವನ್ನು ನಾನು ನೋಡಿದ್ದೀನಿ. ಸುಮಾರು 2006 ಇಸ್ವಿಯಲ್ಲಿ ನಾನು ಡೆಲ್ಲಿಗೆ ಹೋದಂತಹ ಸಂದರ್ಭದಲ್ಲಿ ನಾನು ನೋಡಿದ್ದೀನಿ. ನಾನು ಆ ಫೋಟೋ ಸಿಕ್ಕಿದ್ರೆ ನಿಮ್ಗೆ ಅದನ್ನು ಸಹ ತೋರಿಸ್ತೀನಿ. ಅದು ಉತ್ತರ ಭಾರತದಲ್ಲಿ ಆಯ್ತಲ್ವಾ, ಇಡೀ ದಕ್ಷಿಣ ಭಾರತದಲ್ಲಿ ನಮ್ಮ ಕರ್ನಾಟಕದಲ್ಲಿ ನಮ್ಮ ಹಾಸನ ಜಿಲ್ಲೆಯ ಅರಸಿಕೆರೆ ಹತ್ತಿರ ಇರತಕ್ಕಂತಹ ಈ ಒಂದು ಕಸ್ತೂರಿಬಾ ಶಿಬಿರದಲ್ಲಿ ಅದು ಇಲ್ಲೂ ಸಹ ಒಂದಿಷ್ಟು ಸ್ಮಾರಕದ ರೀತಿಯಲ್ಲಿ ಮಾಡಿರ್ತಕ್ಕಂಥದ್ದು. ನೋಡಿ ಇಲ್ಲಿ ಒಂದಿಷ್ಟು ಮಾವಿನ ಮರಗಳನ್ನ ಇಲ್ಲಿ ಕಾಣ್ಬೋದು. ಮಾವಿನ ಕಾಯಿ ಸಹ ಆಗಿದೆ ನೋಡಿ ಈ ರೀತಿ. ನೋಡಿ ಇಲ್ಲಿ ತೋರಿಸ್ತಾ ಇದ್ದೀನಿ. ನೋಡಿ ಡೆಲ್ಲಿಯಲ್ಲಿ ಏನು ಅಂತ ಅಂದರೆ ಒಂದು ಅಮರ್ ಜ್ಯೋತಿ ಉರಿತಾ ಇರುತ್ತೆ, ಅದು ಎನಿ ಟೈಮ್ 24 ಉರಿತಾ ಇರುತ್ತೆ. ಈ ರೀತಿ ಇದೆ ನೋಡಿ. ಹೇ ರಾಮ್. ನೋಡಿ ಇಲ್ಲಿ ಒಂದು ಗಾಂಧೀಜಿಯವರ ಚಿತಾಭಸ್ಮವನ್ನು ಇಲ್ಲೂ ಸಹ ಸ್ವಲ್ಪ ತೊಗೊಂಬಂದ್ಬಿಟ್ಟು ಈ ರೀತಿ ಸ್ಮಾರಕವನ್ನಾಗಿ ಮಾಡಿದ್ದಾರೆ. ಅದು ಬಿಟ್ಟರೆ ಉತ್ತರ ಭಾರತದ ಡೆಲ್ಲಿಯಲ್ಲಿ ನೀವು ನೋಡ್ಬೋದು. ಬೇರೆ ಯಾವ ಸ್ಥಳದಲ್ಲಿ ಇದೆ ಅಂತಂದರೆ ಅಲ್ಲಿ ಒಂದು ಗಾಂಧೀಜಿಯವರ ಪುತ್ಥಳಿಯನ್ನು ಸಹ ನಾವು ಕಾಣ್ಬೋದು. ನನ್ನ ಜೀವನವೇ ನನ್ನ ಸಂದೇಶ ಅನ್ನೋದು ಗಾಂಧೀಜಿಯವರ ಒಂದು ಹೇಳಿಕೆ. ಸ್ವಲ್ಪ ಹತ್ರ ಹೋಗ್ಬಿಟ್ಟು ಆ ಒಂದು ಪುತ್ಥಳಿಯನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ ಎಷ್ಟು ಚಂದವಾಗಿ ಇದೆ ಅಂತ. ಧ್ಯಾನದ ಭಂಗಿಯಲ್ಲಿ ಗಾಂಧೀಜಿಯವರು ಕುಳಿತಿರತಕ್ಕಂತಹ ಒಂದು ಪುತ್ಥಳಿ. ನೋಡಿ ನನ್ನ ಜೀವನವೇ ನನ್ನ ಸಂದೇಶ ಅನ್ನೋದು ಒಂದು ಕಡೆ. ಸಾಧ್ಯವಾದರೆ ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಸ್ನೇಹಿತರೆ, ದಯವಿಟ್ಟು ಈ ಒಂದು ಪ್ಲೇಸನ್ನು ನೀವು ಅರಸಿಕೆರೆಗೆ ಬಂದರೆ ದಯವಿಟ್ಟು ನೋಡ್ಕೊಂಡು ಹೋಗಿ ಸಾಕಷ್ಟು ಜನರಿಗೆ ತಿಳಿಸಿಕೊಡಿ. ನನಗೆ ಗೊತ್ತಿರಲಿಲ್ಲ. ಸೊ ನನಗೆ ಇದು ಇನ್ಫಾರ್ಮೇಷನ್ ಸಿಕ್ಕಿದ ತಕ್ಷಣವೇ ಬಂದಿದ್ದೀನಿ ನಾನು ನಿಮಗೆಲ್ಲ ತೋರಿಸ್ಬೇಕು ಅಂತ. ಖಂಡಿತವಾಗಿಯೂ ಭಾಳಷ್ಟು ಜನಕ್ಕೆ ಈ ಥರ ಒಂದು ಪ್ಲೇಸ್ ಇದೆ ಅರಸಿಕೆರೆಯಲ್ಲಿ ಅಂತ ಗೊತ್ತಿರಲ್ಲ.
ಓಕೆ ಸ್ನೇಹಿತರೆ, ನನಗಂತೂ ಈ ಪ್ಲೇಸ್ ಅನ್ನು ನೋಡಿ ತುಂಬಾನೇ ಖುಷಿ ಆಯಿತು ಕೂಡ. ಸೋ ದಯವಿಟ್ಟು ಸ್ನೇಹಿತರೆ ನೀವು ಸಹ ಒಂದು ಸಲ ಈ ಒಂದು ಸ್ಮಾರಕವನ್ನ ಬಂದು ನೋಡಿ. ನೋಡಿ ಇದು ಯಶೋಧರಮ್ಮ ದಾಸಪ್ಪ ಅನ್ನುವವರ ಪುಣ್ಯ ಸಮಾಧಿಯ ಒಂದು ಸ್ಥಳ. ಈ ರೀತಿ ಕರ್ನಾಟಕದ ಯಶೋಧರಮ್ಮ ದಾಸಪ್ಪನವರು 1905 ಮೇ 28 ದೊಡ್ಡಬಳ್ಳಾಪುರ ತಾಲೂಕಿನಲ್ಲಿ ಜನಿಸುತ್ತಾರೆ. ಇವರು 1942 ಮೈಸೂರು ನಗರಸಭಾ ಸದಸ್ಯರಾಗಿ ಕೂಡ ಆಯ್ಕೆಯಾಗಿರ್ತಾರೆ. ಯಶೋಧರಮ್ಮ ದಾಸಪ್ಪನವರು ಗಾಂಧೀಜಿಯವರ ಕಟ್ಟ ಅಭಿಮಾನಿ ಕೂಡ ಆಗಿರ್ತಾರೆ. 1946 ಗಾಂಧೀಜಿಯವರ ಅನುಮತಿಯನ್ನ ಪಡೆದುಕೊಂಡು ಅರಸೀಕೆರೆಯ ಈ ಒಂದು ಶಾಖೆಯನ್ನ ಪ್ರಾರಂಭಿಸ್ತಾರೆ. ಕಸ್ತೂರಿಬಾ ಟ್ರಸ್ಟ್ನ ಬೇರೆಯ ಶಾಖೆಗಳು ಕರ್ನಾಟಕದ ಮಂಡ್ಯ, ರಾಯಚೂರು, ಚಿಕ್ಕಮಗಳೂರು ಇನ್ನಿತರ ಸ್ಥಳಗಳಲ್ಲಿಯೂ ಸಹ ಶಾಖೆಗಳಿರುವುದನ್ನ ನಾವು ಕಾಣಬಹುದು. 1947 ಆಗಸ್ಟ್ 15 ಭಾರತಕ್ಕೆ ಸ್ವಾತಂತ್ರ್ಯ ಬಂದಂತಹ ಸಂದರ್ಭದಲ್ಲಿ ಯಶೋಧರಮ್ಮ ದಾಸಪ್ಪನವರ ಪತಿಯಾದಂತಹ ಎಚ್ ಸಿ ದಾಸಪ್ಪನವರು ನೆಹರು ಸಂಪುಟದಲ್ಲಿ ರೈಲ್ವೆ ಸಚಿವರಾಗಿದ್ರು. ಅಂತಹ ಸಂದರ್ಭದಲ್ಲಿ ಹಾಸನ ಮತ್ತೆ ಮಂಗಳೂರು ರೈಲ್ವೆ ಮಾರ್ಗಕ್ಕೆ ನಾಂದಿಯನ್ನ ಕೂಡ ಹಾಡಿದ್ರು. 1962 ಯಶೋಧರಮ್ಮ ದಾಸಪ್ಪನವರು ಹಾಸನದ ಗಂಡಸಿ ಕ್ಷೇತ್ರದಿಂದ ಸ್ಪರ್ಧಿಸಿ ರಾಜ್ಯದ ಮೊಟ್ಟ ಮೊದಲ ಮಹಿಳಾ ಶಾಸಕಿಯಾಗಿ ಆಯ್ಕೆಯಾದ್ರು. ನಂತರ ನಿಜಲಿಂಗಪ್ಪನವರ ಸಚಿವ ಸಂಪುಟದಲ್ಲಿ ಸಚಿವೆಯಾಗಿ ಆಯ್ಕೆಯಾಗಿ 4 ಕಾಲ ಕಾರ್ಯವನ್ನ ನಿರ್ವಹಿಸಿದ್ರು. 1966 ಇಸವಿಯಲ್ಲಿ ಪಾನ ನಿರೋಧ ಶಾಸನವನ್ನ ಹಿಂಪಡೆದಂತಹ ಸಂದರ್ಭದಲ್ಲಿ ಅದಕ್ಕೆ ವಿರೋಧವನ್ನ ವ್ಯಕ್ತಪಡಿಸಿ ರಾಜೀನಾಮೆಯನ್ನ ನೀಡಿ ತಮ್ಮ ಸಚಿವ ಸ್ಥಾನವನ್ನೇ ತ್ಯಾಗ ಮಾಡಿದ್ರು. ತುಂಬಾ ಸರಳ ಜೀವಿಯಾಗಿ ಬದುಕಿದ್ದಂತಹ ಯಶೋಧರಮ್ಮ ದಾಸಪ್ಪನವರು 1962 ಭಾರತ ಚೀನಾ ಯುದ್ಧದ ಸಂದರ್ಭದಲ್ಲಿ ತಮ್ಮ ಒಡವೆಯನ್ನ ದೇಶಕ್ಕಾಗಿ ದಾನವನ್ನ ಕೂಡ ಮಾಡಿದ್ರು. ಅವರ ಸಾಧನೆಗಳು ಬಹಳಷ್ಟಿದೆ. ಇಲ್ಲಿ ನಾನು ಕೆಲವೊಂದಿಷ್ಟನ್ನ ಮಾತ್ರ ನಿಮ್ಗೆ ತಿಳಿಸಿಕೊಟ್ಟಿದ್ದೇನೆ ಸ್ನೇಹಿತರೆ. ಸಚಿವ ಸ್ಥಾನವನ್ನೇ ತ್ಯಜಿಸಿದ್ರಂತೆ ಆಗಿನ ಕಾಲದಲ್ಲಿ. ಅವರ ಜನನ 1905, ಮರಣ 1980 ಆಗಿರೋದು. ಯಶೋಧರ ಅವರು ಧೀಮಂತ ಹೆಣ್ಣು ಮಗಳು. ಅವರ ಸಾಮರ್ಥ್ಯದಲ್ಲಿ ನನಗೆ ಪೂರ್ಣ ವಿಶ್ವಾಸವಿದೆ. ಕಸ್ತೂರಿಬಾ ಟ್ರಸ್ಟ್ ಕಾರ್ಯಕ್ರಮಗಳನ್ನ ಅವರು ಜೀವ ಕೊಟ್ಟಾದರೂ ನಿಭಾಯಿಸಬಲ್ಲರು ಅಂತ ಮಹಾತ್ಮ ಗಾಂಧೀಜಿಯವರ ಸಹಿಯನ್ನ ನೋಡಬಹುದು. ಇಲ್ಲಿ ಅವರು ಸೈನ್ ಹಾಕಿರೋದು ಪ್ರವಾಸಿಗರ ಒಂದು ಇನ್ಫಾರ್ಮೇಶನ್ ಗೋಸ್ಕರ ಹಾಕಿದರೆ. ಗೊರೂರು ರಾಮಸ್ವಾಮಿ ಅಯ್ಯಂಗಾರರು ಒಂದಿಷ್ಟು ಮಾತುಗಳನ್ನ ಹೇಳಿರೋದನ್ನ ಇಲ್ಲಿ ಹಾಕ್ಸಿದ್ದಾರೆ. ದೀನ ದಲಿತರ ಸ್ತ್ರೀಯರ ಮಕ್ಕಳ ನಿರ್ಗತಿಕ ಮಹಿಳೆಯರನ್ನ ಮತ್ತೆ ಸರ್ವರು ಕಡೆಗಣಿಸಿರುವಂತಹ ಸೇವೆಯನ್ನ ದೇಶದಲ್ಲಿ ದೇವರು ಹುಟ್ಟಿ ಬಂದರು ಶ್ರೀಮತಿ ಯಶೋಧರಮ್ಮನವರಷ್ಟು ಕೆಲಸ ಮಾಡಲು ಸಾಧ್ಯವಿರಲಿಲ್ಲ. ಶ್ರೀಮತಿ ಯಶೋಧರಮ್ಮ ದಾಸಪ್ಪ ಕರ್ನಾಟಕದ ಕಸ್ತೂರಿಬಾ ಅಂತಾನೆ ಹೆಸರನ್ನ ಪಡೆದುಕೊಂಡವರು ಅಂದ್ಬಿಟ್ಟು ಗೊರೂರು ರಾಮಸ್ವಾಮಿ ಅಯ್ಯಂಗಾರರು ಖ್ಯಾತ ಸಾಹಿತಿಗಳು ನಮ್ಮ ಹಾಸನ ಜಿಲ್ಲೆಯವರು ಗೊರೂರಿನವರು. ಅವರು ಹೇಳಿದಂತಹ ಒಂದಿಷ್ಟು ಹೇಳಿಕೆಯನ್ನ ಇಲ್ಲಿ ಹಾಕಿದ್ದಾರೆ ನೇಮ್ ಬೋರ್ಡ್ ಅಲ್ಲಿ. ಒಂದಿಷ್ಟು ಪಾರ್ಕ್ ರೀತಿಯಲ್ಲಿ ಅಭಿವೃದ್ಧಿಪಡಿಸಿದ್ದಾರೆ. ಈ ವಿಡಿಯೋನ ಕೆಲವೊಂದಿಷ್ಟು ಏನು ಟೀಚರ್ಸ್ ಗಳಿರ್ಬೋದು, ಅಧ್ಯಾಪಕರು ಮತ್ತೆ ಪ್ರಾಧ್ಯಾಪಕರು ಸಹ ನೋಡೋರು ಇರ್ತೀರಿ. ನೋಡಿ, ಉತ್ತರ ಭಾರತದಲ್ಲಿರುವಂತಹ ಗಾಂಧೀಜಿಯ ಸ್ಮಾರಕವನ್ನ ನೋಡ್ಲಿಕ್ಕೆ ಎಲ್ಲರಿಗೂ ಹೋಗ್ಲಿಕ್ಕೆ ಕಷ್ಟ ಆಗ್ತದೆ. ಸೊ ನಮ್ಮ ಕರ್ನಾಟಕದಲ್ಲಿ ನಮ್ಮ ಹಾಸನ ಜಿಲ್ಲೆಯಲ್ಲೇ ಈ ರೀತಿ ಒಂದು ಸ್ಮಾರಕ ಇದೆ. ಸೊ ಮಕ್ಕಳನ್ನೆಲ್ಲ ಟೂರ್ ಎಲ್ಲ ಕರ್ಕೊಂಬತ್ತಿರಲ್ಲ, ಅಂತಹ ಟೈಮಲ್ಲಿ ಈ ಒಂದು ಪ್ಲೇಸ್ ಅನ್ನ ಕರ್ಕೊಂಬಂದು ನೀವು ತೋರಿಸಿದ್ರೆ ಒಳ್ಳೇದು ಅನ್ನೋದು ನನ್ನ ಒಂದು ವೈಯಕ್ತಿಕ ಅಭಿಪ್ರಾಯ. ನೋಡಿ, ಇದು ಗ್ರಾಮಾಂತರ ವಿದ್ಯಾರ್ಥಿನಿಯರ ಹಾಸ್ಟೆಲ್ ಅಂದ್ಬಿಟ್ಟು ಇರೋದು. ಸ್ನೇಹಿತರೆ, ಮುಂಭಾಗಕ್ಕೆ ಎಂಟರ್ ಆದಂತಹ ಸಂದರ್ಭದಲ್ಲಿ ಏನು ಅಕ್ಕಪಕ್ಕಗಳಲ್ಲಿ ಕೆಲವೊಂದಿಷ್ಟು ಗಾಂಧೀಜಿಯವರ ಪುತ್ಥಳಿಗಳನ್ನ ಮಾಡಿ ನಿಲ್ಸಿದ್ದಾರೆ. ಅವುಗಳನ್ನ ಇವಾಗ ನಿಮ್ಗೆ ತೋರಿಸುವಂತಹ ಒಂದು ಪ್ರಯತ್ನ. ನೋಡಿ, ಏಕದಶ ವ್ರತಗಳು, ಸತ್ಯ, ಅಹಿಂಸೆ, ಆಸ್ಥೇಯ, ಬ್ರಹ್ಮಚರ್ಯ, ಅಸಂಗ್ರಹ, ಶರೀರಶ್ರಮ, ಆಸ್ವಾದ, ಸರ್ವತ್ರ ಭಜನವರ್ಜನ, ಸರ್ವಧರ್ಮ ಸಮಾನತ್ವ, ಸ್ವದೇಶಿ, ಸ್ಪರ್ಶ ಭಾವನೆ, ಇವೆಲ್ಲದೂ ಏಕದಶ ವ್ರತಗಳಂತೆ. ನೋಡಿ, ಈ ಕಡೆ ಒಂದು ದೊಡ್ಡದಾದಂತಹ ಸಭಾಂಗಣ ಕೂಡ ಇದೆ. ಓಕೆ, ನೋಡಿದ್ರಲ್ಲ ಸ್ನೇಹಿತರೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಸಾಧ್ಯವಾದಷ್ಟು ಹೆಚ್ಚು ಜನರಿಗೆ ತಲುಪಬೇಕು ಅಂದ್ರೆ ನೀವು ಶೇರ್ ಅನ್ನ ಮಾಡಲೇಬೇಕು. ಸಾಧ್ಯವಾದಷ್ಟು ಸಪೋರ್ಟ್ ಮಾಡಿ. ಸಾಧ್ಯ ಆದ್ರೆ ನೀವು ಬಂದು ವಿಸಿಟ್ ಮಾಡಿ, ತುಂಬಾನೇ ಚೆನ್ನಾಗಿದೆ ಪ್ಲೇಸು. ಹೆಚ್ಚು ಜನರಿಗೆ ಈ ಪ್ಲೇಸ್ ಗೊತ್ತಿಲ್ಲ, ಹಾಗಾಗಿ. ಸೊ ಧನ್ಯವಾದಗಳೊಂದಿಗೆ ತ್ರಿವೇಣಿ.